ತಿರುವು ಇರುವ ವರ್ತುಳಗಳನ್ನು ನಾವು ಈಗ ಮಾಡುವ. ಮೊಬಿಯಸ್ ಸ್ಟ್ರಿಪ್ಪದ ಈ ಆಟ ಬಹುಮೋಜಿನದು. ಇಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುವ ಕೊಂಡಿ ಆಗಿರುವ ವರ್ತುಗಳನ್ನು ಮಾಡುವವರಿದ್ದೇವೆ. ಇದಕ್ಕಾಗಿ 20 × 3 cm ಆಕಾರದ ಬಣ್ಣದ ಕಾಗದ ಪಟ್ಟಿಗಳು, ಕತ್ತರಿ, ಸೆಲೋ ಟೇಪ್ ಬೇಕಾಗುವು. ಈ ಮೊದಲು 360 ತಿರುವಿರುವ ಮೂವಿಯ ಸ್ಟ್ರಿಪ್ಪನ್ನು ತಯಾರಿಸಿ. ಇದು ಇಂಗ್ರಜಿಯಲ್ಲಿಯೇ 8 ಅಂಕಿಯಂತೆ ಕಾಣುವುದು. ಇದನ್ನು ತಿರುಗಿಸಿದರೆ ನುರಿ ಹಾಕಿದ ವರ್ತುಳದಂತೆ ಕಾಣುವುದು. ಇಲ್ಲಿ ವರ್ತುಳವು ಸುತ್ತುತ್ತ ಹೋಗುತ್ತದೆ ಹಾಗೂ ಒಂದರೊಳಗೆ ಒಂದು ಕುಳಿತುಕೊಳ್ಳುವ ವೃತ್ತದಂತೆ ಕಾಣುತ್ತದೆ. ಇದನ್ನು ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸುತ್ತಾ ಹೋದರೆ 8 ಅಂಕಿಯ ರಚನೆಗಳು ದೊರೆಯುವು. 8ಕ್ಕೆ ತಿರುವು ಕೊಟ್ಟಾಗ 4 ವೃತ್ತಗಳು ದೊರೆಯುವು. ಇದು 360 ನುರಿ ಹಾಕಿದಾಗಿನ ವೃತ್ತಗಳು. ಇಲ್ಲಿ ನೋಡಿ, ಇವು 4 ವೃತ್ತಗಳು ನಿಮಗೆ ಕಾಣುವವು. ಈ 8 ಆಕಾರದ ಈ ವೃತ್ತಗಳು ಒಂದರೊಳಗೆ ಒಂದು ಹೋಗಿ ಕೂಡುವು. ಇದು 360° ನುರಿ ಹಾಕಿದ ವೃತ್ತಗಳು. ಇದು ಮಧ್ಯದಲ್ಲಿ ಕತ್ತರಿಸಿದಾಗ ದೊರೆತ ನುರಿ ವೃತ್ತಗಳು. ಇದು ಇನ್ನೊಂದು ಮೂವಿಯ ಸ್ಟ್ರಿಪ್ಪದ 360° ನುರಿ ಹಾಕಿದ ಪಟ್ಟಿ. ಇಲ್ಲಿ ನಾವೀಗ ಮಧ್ಯದಲ್ಲಿ ಕತ್ತರಿಸದೆ 1/3 ಅಂತರದಲ್ಲಿ ಕತ್ತರಿಸುತ್ತಿದ್ದೇವೆ. ಹೀಗೆ ಕತ್ತರಿಸಿದಾಗ ಕಡಿಮೆ ಅಗಲದ 2 ವೃತ್ತಗಳು ಹಾಗೂ ಹೆಚ್ಚು ಅಗಲದ ಇನ್ನೆರಡು ವೃತ್ತಗಳು ನಿಮಗೆ ದೊರೆಯುವು. ಈ ರೀತಿಯಾಗಿ ನಿಮಗೆ ಈ ವೃತ್ತಗಳ ಒಂದು ಕೊಂಡೆ ನಿಮಗೆ ದೊರೆಯುವುದು. ಇಲ್ಲಿ ನೋಡಿ ಇನ್ನೊಮ್ಮೆ ಈ ವೃತ್ತಗಳು ಹೇಗೆ ಕಾಣುತ್ತವೆ. ಹಾಗೂ ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.